रुक्मिणी ज्ञानवन सौगंधिका सभांगण नेरे बंधु समूह गीत गायन कार्यक्रम नाड़गीत प्रारंभवे नाड़गीत प्रस्तुतपड़ रेवा विश्वविद्यालय विद्यार्थी नाड़गीते एल्ला विद्यार्थिगळु एद्दु निंतुकोळ्ळि
ನಾಡಗೀತೆಯನ್ನು ಪ್ರಸ್ತುತಪಡಿಸಿದ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರಗಳು. ಯಾವುದೇ ಭಾಷೆಗೆ ಮಹತ್ವ ಮತ್ತು ಶ್ರೇಷ್ಠತೆ ಬರುವುದು ಪ್ರಭುತ್ವ ಬಲವಾಗಿದ್ದಾಗ ಮತ್ತು ಕೆಲಸ ಮಾಡುವ ಇಚ್ಛಾಶಕ್ತಿ ಇದ್ದಾಗ ಮಾತ್ರ. ಪುಲಕೇಶಿ ಕಾಲದಲ್ಲಿ ಕನ್ನಡವು ಭಾರತದ ಉತ್ತರದವರೆಗೂ ಹಬ್ಬಿತ್ತು. ಇಂತಹ ಕೆಲಸ ಇಲ್ಲಿ ಆಗುತ್ತಿರುವುದು ಸ್ವಾಗತಾರ್ಹ. ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆದೇಶದ ಮೇರೆಗೆ 66ನೇ ಕನ್ನಡ ರಾಜ್ಯೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸುವುದಕ್ಕೋಸ್ಕರ 31ರವರೆಗೆ ಕನ್ನಡಕ್ಕಾಗಿ ನಾವು ವಿಶೇಷ ಅಭಿಯಾನ ಕಾರ್ಯಕ್ರಮವನ್ನು ಇಡೀ ಕರ್ನಾಟಕದಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ದಿವಸ ಲಕ್ಷ ಲಕ್ಷ ಕಂಠಗಳಿಂದ ಸಮೂಹ ಗಾಯನ ಕಾರ್ಯಕ್ರಮವನ್ನ ಇಡೀ ಕರ್ನಾಟಕದ ತುಂಬಾ ಜರುಗುತ್ತಿದೆ. ಸಂತೋಷ ಪಡಬೇಕಾದ ವಿಚಾರ. ಈ ಕಾರ್ಯಕ್ರಮಕ್ಕೆ 3 ಗೀತೆಗಳನ್ನ ಕರ್ನಾಟಕ ಸರ್ಕಾರದವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಡಾಕ್ಟರ್ ಕುವೆಂಪುರವರ ಭಾರಿಸು ಕನ್ನಡ ಡಿಂಡಿಮೋ ಗೀತೆ, ಕೆಎಸ್ ನಿಸಾರ್ ಅಹಮದ್ ರವರ ಜೋಗದ ಸಿರಿ ಬೆಳಕಿನಲ್ಲಿ ಕವಿತೆ, ಶ್ರೀ ಹಂಸಲೇಖರವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಗೀತೆಗಳನ್ನು ನಾಡಿನಾದ್ಯಂತ ಹಾಡಬೇಕೆಂಬ ಆದೇಶದ ಅನುಗುಣವಾಗಿ ಈ ಕಾರ್ಯಕ್ರಮವನ್ನು ನಮ್ಮ ರೇವಾ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದೇವೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಸಮೂಹ ಗಾಯನ ಕಾರ್ಯಕ್ರಮಕ್ಕೆ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ ಪ್ರೊಫೆಸರ್ ಪುನೀತ್ ಕುಮಾರ್ ಎಲ್, ಕನ್ನಡ ವಿಭಾಗ, ರೇವಾ ವಿಶ್ವವಿದ್ಯಾಲಯ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ರೇವಾ ವಿಶ್ವವಿದ್ಯಾಲಯ ಮತ್ತು ರೇವಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಹಮ್ಮಿಕೊಂಡಿರುವ ಹಲವು ಕಾರ್ಯಕ್ರಮಗಳಲ್ಲಿ ಇಂದು ಸಮೂಹ ಗೀತ ಗಾಯನ ಕಾರ್ಯಕ್ರಮಕ್ಕಾಗಿ ನಾವಿಂದಿಲ್ಲಿ ಸೇರಿದ್ದೇವೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ಆಹ್ವಾನಿಸುವ ಸೌಭಾಗ್ಯ ನನ್ನದಿಂದು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ ಎನ್ನುವ ಕವಿವಾಣಿಯಂತೆ ಕನ್ನಡ ಕೆಲಸಗಳನ್ನು ಸದಾ ಕಾರ್ಯೋನ್ಮುಖರಾದ ರೇವಾ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳಾದ ಡಾಕ್ಟರ್ ಪಿ ಶ್ಯಾಮರಾಜು ಸರ್ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತೇನೆ. ಕುಲಪತಿಗಳಾದ ಡಾಕ್ಟರ್ ಧನಂಜಯ ಎಂ ಸರ್ ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಕುಲಸಚಿವರಾದ ಡಾಕ್ಟರ್ ರಮೇಶ್ ಎನ್ ಸರ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ರೇವಾ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಶ್ರೀದೇವಿ ಮೇಡಮ್ ಅವರಿಗೂ ಕೂಡ ನಾನು ಸ್ವಾಗತವನ್ನ ಕೋರುತ್ತಿದ್ದೇನೆ. ಹಾಗೂ ವಿಶ್ವವಿದ್ಯಾಲಯದ ಎಲ್ಲಾ ಅಧ್ಯಯನ ಕೇಂದ್ರಗಳ ನಿರ್ದೇಶಕರುಗಳು, ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳಿಗೂ ಹಾಗೂ ನನ್ನ ಮೆಚ್ಚಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಿದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿದ ಪುನೀತ್ ಕುಮಾರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಉದ್ದೇಶ ಕುರಿತು ಪ್ರಾಸ್ತಾವಿಕ ನುಡಿಗಳು ದೇವನಾಯ್ಕ್ ಕನ್ನಡ ವಿಭಾಗ ಇವರಿಂದ. ವೇದಿಕೆ ಮೇಲೆ ಹಾಜರಿರುವಂತ ಗೌರವಾನ್ವಿತರಿಗೆ ಹಾಗೂ ನನ್ನೆಲ್ಲ ಆತ್ಮೀಯ ಸಹೋದ್ಯೋಗಿ ಮಿತ್ರರಿಗೆ, ವಿದ್ಯಾರ್ಥಿ ಮಿತ್ರರಿಗೆ ನಮಿಸುತ್ತಾ, ಆತ್ಮೀಯರೇ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಮುಂಚಿತವಾಗಿ ಕನ್ನಡ ನೆಲ ಜಲ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಅಭಿಮಾನವನ್ನು ಮೂಡಿಸುವ ಕನ್ನಡ ಪರ ವಾತಾವರಣವನ್ನು ನಿರ್ಮಿಸಲು ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಸಮೂಹ ಗಾಯನ, ಲಕ್ಷ ಕಂಠಗಳ ಗಾಯನ ಹಾಡುವ ಮೂಲಕ ಕನ್ನಡ ಪರ ಒಂದು ಅರಿವನ್ನು ಮೂಡಿಸಬೇಕು, ಕನ್ನಡಿಗರಲ್ಲಿ ಕನ್ನಡದ ಬಗ್ಗೆ ಒಂದು ಗೌರವವನ್ನು ಮೂಡಿಸಬೇಕು ಒಂದು ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮೂಲಕ ಕನ್ನಡದ ಸೊಗಡನ್ನು, ಕನ್ನಡದ ಸೊಬಗನ್ನು ಕನ್ನಡಿಗರ ಎದೆಯಲ್ಲಿ
ಪ್ರತಿಷ್ಠಾಪನೆಯ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕಾಗಿದೆ। ಈ ಕಾರ್ಯಕ್ರಮ ಈ ಒಂದು ಪ್ರಸ್ತುತ ಸಂದರ್ಭದಲ್ಲಿ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಅಂತ ಹೇಳಿ ಭಾಸ್ತಾ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸರ್ಕಾರ ಆದೇಶ ಮಾಡಿರತಕ್ಕಂತದ್ದು ನಮ್ಮೆಲ್ಲರ ಸೌಭಾಗ್ಯ। ಈ ಎರಡು ಮಾತುಗಳನ್ನು ಮುಗಿಸುತ್ತೇನೆ। ಜೈ ಹಿಂದ್, ಜೈ ಕರ್ನಾಟಕ। ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ದೇವನಾಯಕರವರಿಗೆ ಧನ್ಯವಾದಗಳು। ನಮ್ಮೆಲ್ಲರನ್ನ ಉದ್ದೇಶಿಸಿ ಕುಲಾಧಿಪತಿಗಳು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ಳುತ್ತೇನೆ। ಎಲ್ಲ ಮಕ್ಕಳಿಗೆ ನಮಸ್ಕಾರ। ನಮ್ಮ ಕನ್ನಡ ರಾಜ್ಯೋತ್ಸವ ನವೆಂಬರ್ 1ನೇ ತಾರೀಕು, ಆದರೆ ಸರ್ಕಾರದ ಆದೇಶದಂತೆ ಇವತ್ತು ಈ ಲಕ್ಷ ಕಂಟಕ ಪ್ರೋಗ್ರಾಮ್ ಇಟ್ಕೊಂಡು ಮಾಡ್ತಾ ಇದ್ದಾರೆ। ನಿಮ್ಮನ್ನೆಲ್ಲ ಈ ಹಸಿರು ವಾತಾವರಣದಲ್ಲಿ ಸುತ್ತ ಬರೀ ಹಸಿರಿದೆ, ಕೆಳಗಡೆ ನಿಲ್ತಿರೋ ಜಾಗನೂ ಹಸಿರಿದೆ, ಮಧ್ಯೆ ನೀವು ಬಿಳಿ ಬಟ್ಟೆ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ। ಮಧ್ಯೆ ಮಾತ್ರ ಒಂದು 3-4 ಜನ ಯಾಕೋ ಈ ದೃಷ್ಟಿ ಅಂತ ಆಗುತ್ತೆ ಅಂತ ಹೇಳಿ ಬೇರೆ ಡ್ರೆಸ್ಸಲ್ಲಿ ಬಂದಿದ್ದಾರೆ। ಇದನ್ನು ಅವಾಯ್ಡ್ ಮಾಡಬೇಕು ಯಾವತ್ತು ಕೂಡ, ಇದು ಸರಿಯಲ್ಲ। ನಿಮ್ಮೆಲ್ಲರಿಗೂ ಮುಂಚಿತವಾಗಿ ಅಥವಾ ಮುಂಗಡವಾಗಿ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು। ಮುಖ್ಯವಾಗಿ ಈ PUC ಓದ ಮಕ್ಕಳಿಗೆ ಈ ಇದರ ಅಂದರೆ ಕನ್ನಡ ರಾಜ್ಯೋತ್ಸವದ ಬಗ್ಗೆ, ಕನ್ನಡ ನಾಡದ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಅರಿವು ಮೂಡಿಸೋದು ನಮ್ಮ ಜವಾಬ್ದಾರಿ ಅಂತ ನಾನು ಅಂತೇನೆ। ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ನಾನು, ಬರೀ ಕನ್ನಡ 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 ಅಂತ ಹೇಳೋದಲ್ಲ, ನಮ್ಮ ಬೆಂಗಳೂರು ಕಾಸ್ಮೋಪಾಲಿಟಿನ್ ಸಿಟಿ, ಎಲ್ಲ ರಾಜ್ಯಗಳಿಂದ ಎಲ್ಲ ದೇಶಗಳಿಂದ ನಮ್ಮಲ್ಲಿ ಬಂದು ಸೆಟ್ಲ್ ಆಗ್ತಿದ್ದಾರೆ, ಅವರಿಗೆ ನಮ್ಮ ಭಾಷೆಯ ಬಗ್ಗೆ ಹೇಳೋದು ಮತ್ತು ಅವರಿಗೆ ಕಲಿಸೋದು ಅದು ಇಂಪಾರ್ಟೆಂಟು। ನೀವೆಲ್ಲ ಕೂಡ ಯಾವ ಕೆಲಸ ಮಾಡಬೇಕು ಅಂತ ನನ್ನ ಅಡ್ವೈಸ್। ಈಗ ಪುನಃ ಇನ್ನು 3-4 ಹಾಡಿದೆ ಅಂತ ಕಾಣುತ್ತೆ, ಬಿಸಿಲಲ್ಲಿ ಬೇರೆ ನಿಂತಿದ್ದೀರಿ। ನಿಮ್ಮೆಲ್ಲರಿಗೂ ಈ ಕೊರೋನಾ ವೈರಸ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆ, ಇನ್ನೂ ನಮ್ಮನ್ನು ಅದನ್ನು ಬಿಟ್ಟು ಹೋಗಿಲ್ಲ, ಅದು ತೊಲಗೋದೂ ಇಲ್ಲ, ಇದು ಕೂಡ ಒಂಥರ ಫ್ಲೂ ಥರನೇ ಕಂಟಿನ್ಯೂ ಆಗುತ್ತೆ। ಅದರಿಂದಾಗಿ ನೀವು ಮಕ್ಕಳಕ್ಕಿನ್ನ ನಿಮಗೆ ಈ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ ನೀವು ತುಂಬ ಹುಷಾರಾಗಿರಬೇಕು, ಮಾಸ್ಕ್ ಯಾವಾಗಲೂ ಹಾಕ್ಕೊಂಡಿರಬೇಕು, ಆದಷ್ಟು ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಿರ್ಬೋದು, ಸ್ಯಾನಿಟೈಸ್ ಮಾಡ್ಕೊಳ್ಳೋದಿರ್ಬೋದು, ನೀವು ಮಾಡಿಕೊಂಡೇ ಇರಬೇಕು, ತುಂಬ ಇದು ಇಂಪಾರ್ಟೆಂಟ್ ಇದು। ಜೊತೆಗೆ ಈಗ ಈ ಕಷ್ಟಕಾಲದಲ್ಲಿ ಅಂದರೆ ಈ ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ನಿಮ್ಮ ತಾಯಿ ತಂದೆಗಳು ತುಂಬ ಕೆಲವರೆಲ್ಲ ಭಯ ಪಟ್ಕೊಂಡು ನಿಮ್ಮನ್ನು ಕಳಿಸಿರ್ತಾರೆ, ಇದರಲ್ಲಿ ಒಂದು 5-10% ಅಷ್ಟು ಇನ್ನೂ ಮಕ್ಕಳ ಪೇರೆಂಟ್ಸ್ ಇನ್ನು ಕಳಿಸೋಕ್ಕೆ ಅವ್ರಿಗೆ ಧೈರ್ಯ ಇಲ್ಲ। ಆದರೆ ನೀವು ಬಂದಿರೋರು ಇರ್ಬೋದು ಅಥವಾ ಮನೆಯಲ್ಲಿರೋರು ಇರ್ಬೋದು, ನೀವೆಲ್ಲ ಕೂಡ ತುಂಬ ಮುತುವರ್ಜಿಯಿಂದ ಜವಾಬ್ದಾರಿಯಿಂದ ನಡ್ಕೋಬೇಕು। ಈ ವರ್ಷ ಹೋದ ವರ್ಷ ಮತ್ತು ಈ ವರ್ಷ ಈ PUC ಓದ್ತಿರೋರು ನೀವು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿರೋದು ತುಂಬ ಇಂಪಾರ್ಟೆಂಟು, ಯಾಕಂದರೆ ನೀವು ಮುಂದಿನ ಕಾಲ ಟೈ ಅಂದರೆ ನೀವು ಡಿಗ್ರಿ ಮಾಡ್ಬೋದು ಅಥವಾ ಪೋಸ್ಟ್ ಡಿಗ್ರಿ ಮಾಡ್ಬೋದು, ಇವೆಲ್ಲ ಮಾಡಿದ ಮೇಲೆ ಕೂಡ ಇಂಟರ್ವ್ಯೂ ಮಾಡೋರು ನೀವು ಯಾವ ವರ್ಷದಲ್ಲಿ PUC ಮಾಡಿದಿರಿ ಅನ್ನೋದನ್ನು ಖಂಡಿತ ನೋಡ್ತಾರೆ, ಜ್ಞಾಪಕ ಇಟ್ಕೊಂಡಿರಿ ಅದನ್ನು। ಅದರಿಂದ ಟೀಚರ್ಸ್ ಜೊತೆಗೆ ಅವ್ರೇನು ಪಾಠ ಹೇಳ್ತಿದ್ದಾರೆ ಅವ್ರು ಕಷ್ಟಪಡ್ತಿದ್ದಾರೆ, ನೀವಿನ್ನು ಅದಕ್ಕೆ 2 ಪಟ್ಟಷ್ಟು ಕಷ್ಟಪಡಬೇಕು, ನೀವು ಒಳ್ಳೆ ಮಾರ್ಕ್ಸ್ ತೆಗಿಬೇಕು,
ಒಳ್ಳೆ ನಡತೆಯನ್ನು ಕಲಿಬೇಕು, ಅದೇ ನಮ್ಮ ಉದ್ದೇಶ. ನಮಸ್ಕಾರ, ಒಳ್ಳೆಯದಾಗಲಿ. ನಮ್ಮೆಲ್ಲರನ್ನ ಉದ್ದೇಶಿಸಿ ಕೆಲವರು ಹಿತನುಡಿಗಳನ್ನಾಡಿದ ಕುಲಾಧಿಪತಿಗಳಿಗೆ ಧನ್ಯವಾದಗಳು. ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಕನ್ನಡಕ್ಕಾಗಿ ಕೊರಳೆತ್ತು, ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ. ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದ್ರೂ ಸಾಕು, ಅದೇ ಗೋವರ್ಧನಗಿರಿಯಾಗುತ್ತದೆ. ಮುಂದಿನ ಕಾರ್ಯಕ್ರಮ ಗೀತಗಾಯನ ಕಾರ್ಯಕ್ರಮ. ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಧರ್ಮ ಜಾತಿ ಭಾಷೆಗಳ ಭೇದವನ್ನು ಮಾಡದಿರುವ, ಕನ್ನಡ ನಾಡಿನಲ್ಲಿ ಬದುಕುತ್ತಿರುವ, ಜನಮಾನಸವನ್ನು ಹುರಿದುಂಬಿಸುವ ಡಾಕ್ಟರ್ ಕುವೆಂಪುರವರ ಬಾರಿಸು ಕನ್ನಡ ಡಿಂಡಿಮುವ ಗೀತೆ ಹಾಡಲಿದ್ದಾರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳಿಗೆ, ಸಿರಿಗನ್ನಡಂ ಸಿರಿಗನ್ನಡಂ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಎರಡನೆಯ ಗೀತೆ. ಪ್ರಾಕೃತಿಕ ಸಂಪತ್ತು ಸಾಂಸ್ಕೃತಿಕ ವೈಭವವನ್ನು ಹೊಂದಿ ಉದಾರ ಮನಸ್ಥಿತಿಯ ಜನರಿಂದ ಕನ್ನಡ ಭುವನೇಶ್ವರಿಗೆ ನಿತ್ಯ ಉತ್ಸವವನ್ನು ವಹಿಸುವ ಡಾಕ್ಟರ್ KS ನಿಸಾರ್ ಅಹಮದ್ರವರ ಜೋಗದ ಸಿರಿ ಬೆಳಕಿನಲ್ಲಿ ಕವಿತೆ ಈಗ ನಿಮ್ಮ ಮುಂದೆ. ಆ
ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಕದ ದೇವ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಯೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಡುಕಿನಲ್ಲಿ ಸಹ್ಯಾದ್ರಿಯ ಲೋಹದ ತುಂಗದ ನಿಲುಕಿನಲ್ಲಿ ನಿತ್ಯ ಹರಿತ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನೃತ್ಯೋತ್ಸವ ಕವಿತೆಯನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ, ಸಿರಿಗನ್ನಡಂ ಸಿರಿಗನ್ನಡಂ ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ, ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ. ಈಗ ಮೂರನೆಯ ಗೀತೆಗೆ ಬರ್ತಾ ಇದ್ದೀವಿ. ಶ್ರೀಯುತ ಹಂಸಲೇಖಾರವರ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಗೀತೆಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿ ನಾಡಿನಾದ್ಯಂತ ಹೆಚ್ಚು ಪ್ರಸ್ತುತಪಡಿಸಿದ್ದಾರೆ. ಕನ್ನಡ ನಾಡಿನ ಚರಿತ್ರೆಯನ್ನು ಕಟ್ಟಿಕೊಡುವ ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿದ್ದಾರೆ ನಮ್ಮ ವಿದ್ಯಾಲಯದ ವಿದ್ಯಾರ್ಥಿಗಳು. ಹುಟ್ಟಿದರೆ
ಖುಷಿಯಾಗಿ ಈ ಹಾಡನ್ನು ಪ್ರಸ್ತುತಪಡಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಳ್ಳತಕ್ಕಂಥ ಕಾರ್ಯಕ್ರಮ. ವಿದ್ಯಾರ್ಥಿಗಳು ದಯವಿಟ್ಟು ಹಾಕಿರತಕ್ಕಂಥ ಮಾಸ್ಕನ್ನು ಜೇಬಲ್ಲಿಟ್ಕೊಂಡು ನಾನು ಹೇಳಿಕೊಟ್ಟಂಗೆ ಕೈಯನ್ನು ಮುಂದೆ ಮಾಡಿ ಹೇಳಬೇಕಾಗುತ್ತೆ. ಎಲ್ಲರೂ ಮಾಸ್ಕನ್ನು ದಯವಿಟ್ಟು ಕೆಳಗಡೆ ಇಳಿಸಿ. ಹಾಂ, ಹೇಳ್ತೀವಿ. ದಯಮಾಡಿ ಎಲ್ಲರೂ ಬಲಗೈಯನ್ನು ಮುಂದೆ ನೀಡಿ. ಈ ರೀತಿ
ದಯಮಾಡಿ ಎಲ್ಲರೂ ಕೈಯನ್ನು ಬಲಗೈಯನ್ನು ಮುಂದೆ ನೀಡಿ. ನಾನು ಹೇಳಿಕೊಟ್ಟಂಗೆ ಚಿಕ್ಕ ಚಿಕ್ಕ ಪದಗಳಲ್ಲೇ ಹೇಳ್ಕೊಡ್ತೀನಿ, ದೊಡ್ಡ ಲೈನ್ ಹೇಳ್ಕೊಡೋದಿಲ್ಲ. ಅದೇ ರೀತಿ ನೀವು ಕೂಡ ಆ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳ್ಕೊಳ್ತೀರಿ. ಹೇಳಿ. ನಾನು ಕನ್ನಡ ನಾಡಿನ ಜವಾಬ್ದಾರಿಯುತ ಪ್ರಜೆಯಾಗಿ ಕನ್ನಡದಲ್ಲೇ ಮಾತನಾಡುತ್ತೇನೆ, ಕನ್ನಡದಲ್ಲೇ ಬರೆಯುತ್ತೇನೆ, ನಿತ್ಯ ವ್ಯವಹಾರದಲ್ಲಿ ಕನ್ನಡವನ್ನೇ ಬಳಸುತ್ತೇನೆ ಎಂಬ ಪಣತೊಡುತ್ತೇನೆ. ಕನ್ನಡ ನಾಡಿನಲ್ಲಿ ವಾಸವಾಗಿರುವ ಕನ್ನಡೇತರ ಬಂಧುಗಳಿಗೆ ಪ್ರೀತಿಯಿಂದ ಕನ್ನಡ ಕಲಿಸುತ್ತೇನೆ. ಕನ್ನಡ ನಾಡು ನುಡಿ ಸಂಸ್ಕೃತಿ ಹಾಗೂ ಪರಂಪರೆಯನ್ನು ಉಳಿಸಲು ಕಟಿಬದ್ಧನಾಗಿರುತ್ತೇನೆ ಎಂದು ಸಂಕಲ್ಪ ಮಾಡುತ್ತೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಮುಂದಿನ ಕಾರ್ಯಕ್ರಮ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ವಂದನಾರ್ಪಣೆ ಕಾರ್ಯಕ್ರಮದ ಅಂತಿಮ ಘಟ್ಟ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ವಂದನೆಯನ್ನು ಸಲ್ಲಿಸಲಿದ್ದಾರೆ ಪ್ರೊಫೆಸರ್ ರಾಮಕೃಷ್ಣ ಆರ್ ಅವರು. ಎಲ್ಲರಿಗೂ ನಮಸ್ಕಾರಗಳು. ಈ ರೇವಾ ವಿಶ್ವವಿದ್ಯಾಲಯ ಮತ್ತು ಹಾಗೂ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ವತಿಯಿಂದ ಸಮೂಹ ಗೀತಗಾಯನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಏನು ನಮ್ಮ ರೇವಾ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಕಾರ್ಯದ ಒತ್ತಡದಲ್ಲೂ ಕೂಡ ಅವರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕಾರ್ಯವನ್ನು ಯಶಸ್ವಿಗೊಳಿಸಿ ಅವರು ಅನುಪಸ್ಥಿತಿಯಲ್ಲಿ ಇಂದು ಈಗ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ರೇವಾ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂತಹ ಡಾಕ್ಟರ್ ಎಂ ಧನಂಜಯ ಸರ್ ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ರೇವಾ ವಿಶ್ವವಿದ್ಯಾಲಯದ ಕುಲಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎನ್ ರಮೇಶ್ರವರಿಗೂ ಕೂಡ ವಂದನೆಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಯಾಗಿರ್ತಕ್ಕಂತಹ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀದೇವಿ ಆರ್ ರವರಿಗೂ ಕೂಡ ಈ ಕಾರ್ಯಕ್ರಮದ ಮುಖಾಂತರ ಏನು ವಂದನೆಗಳನ್ನು ಸಲ್ಪಿಸುತ್ತಿದ್ದೇನೆ. ಹಾಗೂ ಎಲ್ಲ ವಿಭಾಗದ ನಿರ್ದೇಶಕರುಗಳು, ಪ್ರಾಂಶುಪಾಲರು ಹಾಗೂ ಅಧ್ಯಾಪಕರು, ಎಲ್ಲ ಸಿಬ್ಬಂದಿ ವರ್ಗ ಮತ್ತು ನನ್ನ ನೆಚ್ಚಿನ ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಗೀತಗಾಯನವನ್ನು ಮಾಡಿದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಕಾರ್ಯಕ್ರಮಕ್ಕೆ ಸಹಕರಿಸಿದ ಅಧ್ಯಾಪಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ವಂದಿಸಿದ ಪ್ರೊಫೆಸರ್ ರಾಮಕೃಷ್ಣ ಅವರವರಿಗೆ ಧನ್ಯವಾದಗಳು. ಹಾಗೂ ನಿಮಗೂ ವಂದನೆಗಳು ಸರ್. ಎಲ್ಲರೂ ಲೈನಲ್ಲಿ ಹೋಗಬೇಕಾಗುತ್ತೆ. ಕೊನೆಗೆ ಘೋಷವಾಕ್ಯ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ, 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 ಸಿರಿಗನ್ನಡಂ. ಧನ್ಯವಾದಗಳು.